ಚೆನ್ನಾಗಿದೆ ಅನ್ನೋದಕ್ಕೆ ಬೆಂಗಾಲಿಯಲ್ಲಿ ಹೇಳ್ತಾರೆ ಭಾಲ್, ಮತ್ತೆ ಟೇಸ್ಟಿ ಆಗಿದೆ ಅನ್ನೋದಕ್ಕೆ ಬೆಂಗಾಲಿ ಭಾಷೆಯಲ್ಲಿ ಹೇಳ್ತಾರೆ ಸುಸ್ವಾದು. ಇದನ್ನೆಲ್ಲ ನಾವು ಕಲಿತಾ ಇರೋದು ಯಾಕೆ ಅಂತಂದ್ರೆ ನಮ್ಮ ಶೋನಲ್ಲಿ ಇವತ್ತು ಬೆಂಗಾಲಿ ಅಡುಗೆ ತಯಾರಿಸೋದು ಹೇಗೆ ಅಂತ ಕಲಿತಾ ಇದ್ದೀವಿ. ಅದಕ್ಕೆ ಈಗ ನೋಡಿ, ಬೆಂಗಾಲ್ ತಮ್ಮ ಜಾದು ಎಷ್ಟು ಫೇಮಸ್ಸೋ ಅಷ್ಟೇ ಫೇಮಸ್ ಅವರ ತಿನಿಸುಗಳಿಗೆ ಕೂಡ. ಅವರ ಸಿಹಿ ತಿನಿಸುಗಳು, ಖಾರವಾದ ಅಡುಗೆ, ಎಂತಹ ವೆಜ್, ಎಂತಹ ನಾನ್ ವೆಜ್, ಆಮೇಲೆ ಸ್ಟ್ರೀಟ್ ಫುಡ್, ಅಂತೂ ವಾ, ಏನ್ ಬೇಕೋ ಎಲ್ಲ ಸಿಗುತ್ತೆ ನಿಮ್ಗಲ್ಲಿ. ಇವೆಲ್ಲವೂ ನಿಮಗೂ ಸಿಗುತ್ತೆ. ಈ ಜಾದು ನಿಮ್ಮ ಮನೆಯಲ್ಲೂ ಆಗುತ್ತೆ. ಕೊಂಡ್ರಿ 5-star ಸ್ಟೈಲ್ ಅಲ್ಲಿ. ನನ್ನ ಹೆಸರು ಧೀರಜ್ ಜುನೇಜಾ. ಶೋನ ಹೆಸರು 5-star ಕಿಚನ್, ITC ಶೆಫ್ ಸ್ಪೆಷಲ್. ಈ ಶೋ ನಿಮಗೋಸ್ಕರ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ಫೇಮಸ್ ರೆಸಿಪಿಗಳನ್ನ ನಿಮ್ ತನಕ ತಲುಪಿಸುತ್ತೆ. ಹಾಗೂ ಈ ರೆಸಿಪಿಗಳನ್ನ ನಮಗ್ ತಲುಪಿಸೋರು 5-star ಹೋಟೆಲ್ ನ ಶೆಫ್ ಗಳು. ಅಂದ್ರೆ ಹೀಗೆ ಮನೆಯಲ್ಲಿ ಆರಾಮಾಗಿ ಕುತ್ಕೊಂಡು 5-star ಹೋಟೆಲ್ ಅಲ್ಲಿ ಸಿಗುವಂತಹ ರುಚಿನ ಹಾಗೆ ಸವಿಬಹುದು. ನೋಡಿ, ನನಗೆ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ ಇದೆ ನಿಮ್ಮ ಮೇಲೆ ಅಂತ ಗೊತ್ತಾಗ್ತಿದೆ ಅಲ್ವಾ? ಕಳೆದ ವಾರ ನಾವು ರಾಜಸ್ಥಾನಿ ಡಿಶಸ್ ಮತ್ತು ಕರ್ನಾಟಕದ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ಕಲ್ತ್ಕೊಂಡಿದ್ವಿ. ನೀವು ಅವೆಲ್ಲವನ್ನ ಟ್ರೈ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೂ ನಮ್ಮ ಇವತ್ತಿನ ಈ ಎಪಿಸೋಡ್ ನಲ್ಲಿ ನಾವು ಬೆಂಗಾಲ್ನ ಜಾದು, ಬೆಂಗಾಲ್ನ ಸ್ವಾದ, ಬೆಂಗಾಲಿ ರುಚಿನ ಕಲಿತಾ ಇದೀವಿ. ನಮ್ಗೆ ಇದನ್ನೆಲ್ಲ ಇವತ್ತು ತಿಳಿಸ್ಕೊಡ್ತಾ ಇರೋರು, ಅವ್ರ ಹೆಸರೇ ಕೇಳೋದಕ್ಕೆ ಚೆನ್ನಾಗಿದೆ, ಅವರ ಹೆಸರು ಶೆಫ್ ಶ್ರೇಯೋಶಿ ಬ್ಯಾನರ್ಜಿ. ಅವರು ITC ಮೌರ್ಯ ಡೆಲ್ಲಿನಲ್ಲಿ ಮಾಸ್ಟರ್ ಚಾಕ್ಲೇಟಿಯರ್ ಆಗಿದ್ದಾರೆ. ಹಾಗಾದ್ರೆ ಈಗ ಮುಂಬೈಯಿಂದ ಡೆಲ್ಲಿಗೆ ಕನೆಕ್ಟ್ ಮಾಡೋಣ. ಶೆಫ್ ಶ್ರೇಯೋಶಿ, ಮಾಡ್ತೀರಾ ನಮ್ಮ ರಿಕ್ವೆಸ್ಟ್ನ ಅಕ್ಸೆಪ್ಟ್? ಶೆಫ್ ಶ್ರೇಯೋಶಿ, ವೆಲ್ಕಮ್. ಹಾಯ್ ಧೀರಜ್, ಹೇಗಿದ್ದೀರಾ ನೀವು? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಎಲ್ಲರ್ಕಿಂತ ಸಖತ್ ಆಗಿದ್ದೀನಿ. ನಿಮ್ ಬಗ್ಗೆ ಏನ್ ಹೇಳೋಕಾಗತ್ತೆ ಬಿಡಿ. ನೀವಂತೂ ಆ ITC ನ ಐಷಾರಾಮಿ ಫಬೆಲ್ ಎಕ್ಸ್ಕ್ಲೂಸಿವ್ ಚಾಕ್ಲೇಟ್ ಬೊಟಿಕ್ ನಲ್ಲಿ ಕೆಲಸ ಮಾಡ್ತೀರಾ. ಚಾಕ್ಲೇಟ್ ಪ್ರಿಯರಿಗಿಂತ ಸ್ವರ್ಗ ಅಂತಾನೆ ಹೇಳಿಸ್ಕೊಳ್ಳುತ್ತೆ. ಅಲ್ಲಿ ಕೆಲಸ ಮಾಡುವಂತ ನಿಮ್ಮ ಅನುಭವದ ಬಗ್ಗೆ ನಮ್ಗೊಂಚೂರು ಹೇಳ್ತೀರಾ? ಫೆಬೆಲ್ ಅಲ್ಲಿ ನನ್ ಕೆಲಸದ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿದೆ. ಪ್ರಪಂಚದ ಎಲ್ಲಾ ಮೂಲೆಯಿಂದ ಬಂದಿರೋ ಎಲ್ಲಾ ಚಾಕ್ಲೇಟ್ ಗಳ ಜೊತೆ ಕೆಲಸ ಮಾಡೋ ಮಜಾನೇ ಬೇರೆ. ಮಾತಲ್ ಹೇಳೋ ಕಷ್ಟ. ಯಾವಾಗ್ಲಾದ್ರೂ ಬುಟೀಕ್ ಬನ್ನಿ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೀವ್ ಕರ್ದಿದ್ರ ಅಂದ್ಮೇಲೆ ಖಂಡಿತ ಬಂದೇ ಬರ್ತೀನಿ ಶೆಫ್ ಶ್ರೇಯೋಶಿ. ಆದ್ರೆ ಚಾಕ್ಲೇಟ್ ನಷ್ಟೇ ಸಿಹಿ ಆದಂತ ಒಂದು ಸರ್ಪ್ರೈಸ್ ನಾನು ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೀನಿ. ಸೀರಿಯಸ್ಲಿ? ನಿಜವಾಗ್ಲು. ಏನ್ ಸರ್ಪ್ರೈಸ್ ಇದೆ? ಏನ್ ಸರ್ಪ್ರೈಸ್ ಅಂತಲ್ಲ, ಯಾರು ಆ ಸರ್ಪ್ರೈಸ್ ಅಂತ ಕೇಳಬೇಕು ನೀವು. ಇವರು ತುಂಬಾ ದೊಡ್ಡ ವ್ಯಕ್ತಿ, ಇವತ್ತಿನ ನಮ್ಮ ಶೋನ ಗೆಸ್ಟ್ ಕೂಡ. ಹೌದು, ಇವರು ನಿಮ್ಗೆ ಗೆಸ್ ಮಾಡೋದಕ್ಕೆ ಒಂದು ಅವಕಾಶ ಕೊಡ್ತೀನಿ. ಗೆಸ್ ಮಾಡಿ. ಶೆಫ್ ಜೋದಾ? ಅಲ್ಲ 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 ಅಲ್ಲ, ತಪ್ಪಾಗಿ ಗೆಸ್ ಮಾಡ್ಬಿಟ್ರಿ ನೀವು. ಸರಿ, ಈಗ ನಾನು ನಿಮ್ಮನ್ನ ಅವ್ರ ಜೊತೆಗೆ ಕನೆಕ್ಟ್ ಮಾಡಿಸೇ ಬಿಡ್ತೀನಿ. ಈ ನಮ್ಮ ಸ್ಪೆಷಲ್ ಗೆಸ್ಟ್ ಕೂಡ ಡೆಲ್ಲಿನವರೇ ಆಗಿದ್ದಾರೆ. ಕನೆಕ್ಟ್ ಮಾಡಿಸಿ ಅವರೊಟ್ಟಿಗೆ. ಓ ಮೈ ಗಾಡ್, ಶೆಫ್ ಶಿವನೀತ್! ಹೌದು, ಶೆಫ್ ಶಿವನೀತ್. 20 ವರ್ಷಗಳಿಂದ ಕುಕಿಂಗ್ ಮಾಡ್ತಾ ಇರುವಂತಹ ಶೆಫ್ ಶಿವನೀತ್, ಇಂಡಿಯಾದ ದೊಡ್ಡ ದೊಡ್ಡ ಊರುಗಳಲ್ಲಿ ತನ್ನ ಸ್ವಾದ ತೋರಿಸಿರುವಂತಹ ಶೆಫ್ ಶಿವನೀತ್, ಇಂಡಿಯಾದ ಹೆಸರನ್ನ ಪ್ರಪಂಚದಾದ್ಯಂತ ತಲುಪಿಸಿರೋ ಶೆಫ್ ಶಿವನೀತ್. ಮತ್ ನನಗೊತ್ತಿರೋ ಪ್ರಕಾರ ಶೆಫ್ ಶ್ರೇಯೋಶಿ ಒಂದ್ ಸಮಯದಲ್ಲಿ ಶೆಫ್ ಶಿವನೀತ್ ಪಹೋಜಾ ನಿಮ್ಮ ಮೆಂಟರ್ ಕೂಡ ಆಗಿದ್ರು. ಶೆಫ್ ಶಿವನೀತ್ ಪಹೋಜಾ, ವೆಲ್ಕಮ್ ಶೆಫ್ ಶಿವನೀತ್ ಅವರೇ. ಥ್ಯಾಂಕ್ ಯು. ಹೈ ಧೀರಜ್, ಹೆಲೋ ಶ್ರೇಯೋಶಿ, ಹೇಗಿದ್ದೀರಾ ನೀವಿಬ್ರು? ನಾನ್ ಚೆನ್ನಾಗಿದ್ದೀನಿ ಶೆಫ್, ನೀವ್ ಹೇಗಿದ್ದೀರಾ? ವೆರಿ ಗುಡ್. ತುಂಬಾ ಖುಷಿ ಆಗ್ತಾ ಇದೆ ಶ್ರೇಯೋಶಿ, ನಿಮ್ಮನ್ನ 3-4 ವರ್ಷ ಆದ್ಮೇಲೆ ಭೇಟಿ ಮಾಡ್ತಾ ಇರೋದಲ್ವಾ. ಈವನ್ ವರ್ಚುವಲ್ ಆದ್ರೂ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಈಗ ಶೆಫ್ ಶಿವನೀತ್, ಒಂದ್ ಸಮಯದಲ್ಲಿ ನೀವು ಶೆಫ್ ಶ್ರೇಯೋಶಿ ಅವರ ಮೆಂಟರ್ ಕೂಡ ಆಗಿದ್ರಿ, ಈಗ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಂದ ಬಂದಿರಬಹುದು. ಶೆಫ್ ಶ್ರೇಯೋಶಿ ಏನ್ ಮಾಡ್ತಾರೇನೋ ಅಂತ. ಶ್ರೇಯೋಶಿ ಅವರು ನನ್ನ ಅಂಡರ್ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ, ಮತ್ತೆ ಅವರು ಕೆಲಸ ಮಾಡಿರೋದು ನೋಡಿದೀನಿ, ಕುಕಿಂಗ್ ಮಾಡೋದು ನೋಡಿದೀನಿ, ಮತ್ತೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಸೊ ಆಬ್ವಿಯಸ್ಲಿ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಕೂಡ ತುಂಬಾ ಜಾಸ್ತಿನೇ ಇದೆ. ಶೆಫ್ ಶ್ರೇಯೋಶಿ, ಯಾವತ್ತಾದ್ರೂ ಶೆಫ್ ಶಿವನೀತ್ ನಿಮಗೆ ಬೈದಿದಾರಾ? ತುಂಬಾ ಸಲ. ಹಾಗಾದ್ರೆ ಪ್ರೆಷರ್ ಸ್ವಲ್ಪ ಜಾಸ್ತಿ ಇರಬಹುದಲ್ವಾ ಇವತ್ತು? ಹೌದು, ಮೆಂಟರ್ ಈಗ ಎದುರಿಗಿರುವಾಗ ಪ್ರೆಷರ್ ತುಂಬಾನೇ ಇರುತ್ತೆ. ಈ ಪ್ರೆಷರ್ ಅಲ್ಲಿ ನೀವು ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಿಮ್ಮ ಕುಕಿಂಗ್ ಸ್ಕಿಲ್ಸ್ ಇನ್ನೂ ಹೆಚ್ಚು ಅದ್ಭುತವಾಗುತ್ತೆ ಅನ್ಕೊಂಡಿದೀನಿ. ಖಂಡಿತವಾಗ್ಲು. ಹಾಗಾದ್ರೆ ಫಟ್ ಅಂತ ಹೇಳಿ, ಮೊದಲನೇ ಡಿಶ್ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ. ಸೊ ಮೊದಲನೇದಾಗಿ ನಾನ್ ಮಾಡ್ತಾ ಇರೋದು ಮಲ್ಟಿಗ್ರೇನ್ ಮಟರ್ ಶುಟೀರ್ ಕೊಚೂರಿ ವಿತ್ ಆಲೂರ್ ತರಕಾರಿ. ಹೌದಾ, ಇದು ಇಷ್ಟೊಂದು ವಿಶೇಷ ಯಾಕೆ? ಈ ಡಿಶ್ ನೀವ್ ಯಾಕೆ ಚೂಸ್ ಮಾಡ್ಕೊಂಡಿದ್ದೀರಿ? ನನ್ನನ್ನ ಅಜ್ಜಿ ಬೆಳೆಸಿದ್ದು. ನಂಗೆ ಸ್ಕೂಲಲ್ಲಿ ಯಾವಾಗ್ಲೂ ಒಳ್ಳೆ ಮಾರ್ಕ್ಸ್ ಸಿಕ್ಕಾಗೆಲ್ಲ ಅಜ್ಜಿ ನಂಗೆ ಈ ಡಿಶ್ ಮಾಡ್ಕೊಡ್ತಾ ಇದ್ರು, ಅದಕ್ಕೆ ಈ ಡಿಶ್ ನಂಗೆ ತುಂಬಾನೇ ಸ್ಪೆಷಲ್. ನೀವು ಈ ಡಿಶ್ ನ ನಿಮ್ಮ ಮನೇಲಿ ಪ್ರಿಪೇರ್ ಮಾಡಿದ್ರೆ 5-star ಹೋಟೆಲ್ ಅಲ್ಲಿ ಸಿಗುವಂತ ರುಚಿ ನಿಮ್ಗೂ ಸಿಕ್ಕೇ ಸಿಗುತ್ತೆ. ಈ ಡಿಶ್ ನ ಮಾಡೋದಕ್ಕೆ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ನೋಡಿ, ಈ ಶೋನ ನಾನು ತುಂಬಾ ದಿವಸಗಳಿಂದ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮ್ಗೆ ಏನ್ ಬೇಕು ಅನ್ನೋದು ನಂಗೆ ಅರ್ಥ ಆಗೋಗಿರುತ್ತೆ. ಆಶೀರ್ವಾದ್ ಮಲ್ಟಿಗ್ರೈನ್ ಆಟಾ ಬೇಕಾಗಬಹುದು, ಬಟಾಣಿ ಹಾಗೂ ಆಲೂಗಡ್ಡೆ. ಇದಲ್ಲದೆ ಬೇರೆ ಯಾವ್ಯಾವ ಪದಾರ್ಥಗಳು ಬೇಕು ಅಂತ ಹೇಳ್ತಾರೆ ಶೆಫ್ ಶ್ರೇಯೋಶಿ? 2 ಕಪ್ ಆಶೀರ್ವಾದ್ ಮಲ್ಟಿಗ್ರೇನ್ ಆಟಾ, 2 ದೊಡ್ಡ ಚಮಚ ಆಶೀರ್ವಾದ್ ಸ್ವಸ್ತಿ ಗೀ, 1/2 ಚಮಚ ಆಶೀರ್ವಾದ್ ಸಾಲ್ಟ್, 1 ಕಪ್ ಬಟಾಣಿ, 1 ಚಮಚ ಓಂ ಕಾಳು, 1/4 ಚಮಚ ಕರಿ ಎಳ್ಳು, 1/2 ಚಮಚ ಸಕ್ಕರೆ, 1/4 ಚಮಚ ಇಂಗು, 1/2 ಚಮಚ ಆಶೀರ್ವಾದ್ ಮೆಣಸಿನ ಪುಡಿ, ಫ್ರೈ ಮಾಡೋದಕ್ಕೆ ಎಣ್ಣೆ, 1 ಕಪ್ ಆಲೂಗಡ್ಡೆ, 1/2 ಚಮಚ ಆಶೀರ್ವಾದ್ ಅರಿಶಿನ ಪುಡಿ. ನಮಸ್ಕಾರ, ಬನ್ನಿ ಹಾಗಾದ್ರೆ ನಮ್ಮ ಮೊದಲನೇ ರೆಸಿಪಿಯಿಂದ ಈಗ ಶುರು ಮಾಡೋಣ.
ಎರಡು ಚಮಚ ತುಪ್ಪ ಹಾಕೋಣ. ಈಗ ಸ್ವಲ್ಪ ಎಳ್ಳು, ಸ್ವಲ್ಪ ಇಂಗು, ಇದಕ್ಕೀಗ ರುಬ್ಬಿದ ಬಟಾಣಿ ಹಾಕೋಣ. ಈಗ ನಾವು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋಣ, ಮತ್ತೆ ಸ್ವಲ್ಪ ಅರಿಶಿಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟಾಣಿ ಈಗ ಒಣಗಿದೆ ಮತ್ತೆ ನಮ್ ಫಿಲ್ಲಿಂಗ್ ತಯಾರಾಗಿದೆ. ಶೆಫ್ ಶಿವನಿತ್ ಅವರೇ, ನಂಗೊಂದು ಮಾತು ಹೇಳಿ. ಈಗ ನಾವು ಮಾಡ್ತಾ ಇರೋ ಅಡುಗೆಗೆ ಬಟಾಣಿ ಮತ್ತು ಆಲೂಗಡ್ಡೆ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಅಂದ್ರೆ ನಮ್ಮ ದೇಶದಲ್ಲಿ ಬಟಾಣಿ ಮತ್ತು ಆಲೂಗಡ್ಡೆ ಸಿಗದಿರೋ ತುಂಬಾನೇ ಕಷ್ಟ. ಆದ್ರೂ ನಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಬೇರೆ ಯಾವ ಆಪ್ಷನ್ ಇದೆ ನೋಡಿ. ಕಚೋರಿ ಮಾಡೋದಕ್ಕೆ ಬೇಕಾದಷ್ಟು ಸ್ಟಫಿಂಗ್ಸ್ ಮಾಡ್ಕೋಬಹುದು. ಬಟಾಣಿ ಆಲೂಗಡ್ಡೆ ಬದಲು ಈರುಳ್ಳಿನ ಬಳಸ್ಕೋಬಹುದು. ಇಂಗು ಮತ್ತೆ ದಾಲ್ನ ಕೂಡ ಬಳಸ್ಕೋಬಹುದು. ಸಿಹಿ ಕಚೋರಿನೂ ಕೂಡ ಮಾಡಬಹುದು, ಕೊಬ್ಬರಿ ಮತ್ತೆ ಬೆಲ್ಲ ಹಾಕಿ. ಮತ್ತೆ ಇವತ್ತಿನ ದಿನದಲ್ಲಿ ನಮಗೆ ಏನು ಹೊಸ ಹೊಸ ಇನ್ಗ್ರೀಡಿಯಂಟ್ ಸಿಗುತ್ತೋ ಅದರಲ್ಲಿ ಕಿನ್ವಾ ಕೂಡ ಹಾಕಿ ಕಚೋರಿನ ಮಾಡಬಹುದು. ಈಗ ನಾವು ಆಲೂಗಡ್ಡೆ ಪಲ್ಯ ಮಾಡೋಣ. ಬನ್ನಿ, ಹಾಗಾದ್ರೆ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಬಿಸಿ ಬಾಣ್ಲಿಗೆ ಎರಡು ಚಮಚ ತುಪ್ಪ ಹಾಕ್ತಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಳ್ಳು ಹಾಕಿ, ಸ್ವಲ್ಪ ಇಂಗು, ಸ್ವಲ್ಪ ಖಾರದ ಪುಡಿ, ಮತ್ತೆ ಸ್ವಲ್ಪ ಅರಿಶಿನದ ಪುಡಿ. ಎಲ್ಲ ಮಸಾಲೆ ಹಾಕಿದ್ಮೇಲೆ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ, ಈಗ ಇದಕ್ಕೆ ನೀರಲ್ಲಿ ನೆನೆಸಿರೋ ಆಲೂಗಡ್ಡೆ ಇದೆಯಲ್ಲ ಅದನ್ನ ಹಾಕೋಣ. ಆಲೂಗಡ್ಡೆನ ನೀರಲ್ಲಿ ನೆನೆಸಿಡ್ಲೇಬೇಕು, ಇಲ್ಲಾಂದ್ರೆ ಅದು ಕಪ್ಪಾಗುತ್ತೆ. ಆಲೂಗಡ್ಡೆನ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಈಗ ಇದಕ್ಕೆ ನಾವು ಒಂದು ಗ್ಲಾಸ್ ನೀರು ಹಾಕೋಣ. ನೀರು ಹಾಕಿದ್ಮೇಲೆ ನಾವು ಇದನ್ನ ಲೋ ಫ್ಲೇಮಲ್ಲಿ ಕಡಿಮೆ ಅಂದ್ರೂ 20 ನಿಮಿಷ ಬೇಯಿಸೋಣ. ನಮ್ಮ ಪಲ್ಯ ರೆಡಿ ಆಗ್ತಾ ಇದೆ. ಅದು ರೆಡಿ ಆಗೋಷ್ಟರಲ್ಲಿ ನಾವು ನಮ್ಮ ಕಚೋರಿಗಳನ್ನ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಓಂಕಾಳು, ಎರಡು ಚಮಚ ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಿದ್ದೀನಿ. ಇದು ಮಲ್ಟಿಗ್ರೇನ್ ಆಟ ಆಗಿರೋದ್ರಿಂದ ಇದರಲ್ಲಿ ಜಾಸ್ತಿ ಅಂಟು ಅನ್ಸೋದಿಲ್ಲ, ತುಂಬಾ ಸ್ಟ್ರೆಚಿ ಆಗಿರಲ್ಲ, ಶೈನ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಹಿಟ್ಟು ಕಲ್ಸಾಗಿದೆ. ನಾವೀಗ ಕಚೋರಿ ಮಾಡೋದಕ್ಕೆ ಹೀಗೆ ಬಟ್ಲು ಮಾಡ್ಕೋಬೇಕು ನಾವು. ಮತ್ತೆ ಮಧ್ಯದ ಭಾಗವನ್ನ ಸ್ವಲ್ಪ ದಪ್ಪ ಇಟ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಫಿಲ್ಲಿಂಗ್ ಹಾಕ್ತಿದ್ದೀನಿ. ಮತ್ತೆ ಇದನ್ನ ಹೀಗೆ ಮುಚ್ಚೋಣ. ಹೀಗೆ ಬಾಲ್ ತರ ಮಾಡ್ಕೋಬೇಕು. ಬಾಲ್ನ ಸ್ವಲ್ಪ ಫ್ಲಾಟ್ ಮಾಡಿ ನಮ್ ಕಚೋರಿ ಈಗ ರೌಂಡ್ ಆಗಿ ತಯಾರಾಗಿದೆ. ಈಗ ನಾವ್ ಇದನ್ನ ಕರಿಯೋಣ. ಈಗ ಕಚೋರಿ ತಯಾರಾಗಿದೆ. ಈ ಎಳ್ಳನ್ನ ಕಚೋರಿಗೂ ಹಾಕಿದ್ರು, ಅದೇ ಎಳ್ಳನ್ನ ಪಲ್ಯಕ್ಕೂ ಹಾಕಿದ್ರು, ಇದು ಯಾವ ತರದ ಎಳ್ಳು ಅಂತ ತಿಳಿಸ್ತೀರಾ? ಇದು ಕಪ್ಪು ಬಣ್ಣದಾಗಿರತ್ತೆ. ಮತ್ತೆ ನೋಡಿ ಇದ್ರ ಫ್ಲೇವರ್ ಹೇಗಿರುತ್ತೆ ಅಂದ್ರೆ ಜೀರಿಗೆ ಅಥವಾ ಸ್ವಲ್ಪ ಈರುಳ್ಳಿ ತರ ಇರುತ್ತೆ. ಮತ್ತೆ ಈ ಎಳ್ಳನ್ನ ಬರೀ ಫುಡ್ ನಲ್ಲಿ ಮಾತ್ರ ಯೂಸ್ ಮಾಡಲ್ಲ, ಇದರಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ನೀವು ಈ ಎಳ್ಳಿನ ಎಣ್ಣೆನ ಕೂದಲಿಗೆ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಮ ಕೂದಲು ಕಪ್ಪಗೆ ದಪ್ಪಗೆ ಆಗುತ್ತೆ. ನಮ್ ಕಚೋರಿನೂ ತಯಾರಾಗಿದೆ, ಮತ್ತೆ ನಮ್ಮ ಪಲ್ಯನೂ ತಯಾರಾಗಿದೆ. ಈಗ ಸರಿ, ಹಾಗಾದ್ರೆ ತಿನ್ನೋಣ. ಈಗ ನಮ್ಮ ಕಚೋರಿ ಮತ್ತೆ ಆಲೂಗಡ್ಡೆ ಪಲ್ಯ ತಯಾರಾಗಿದೆ. ವಾ ವಾ ಶೆಫ್ ಶ್ರೇಯೋಶಿ, ನಿಮ್ಮ ಡಿಶ್ ಬೊಂಬಾಟ ಕಾಣಿಸ್ತಾ ಇದೆ. ಆದ್ರೆ ಎಕ್ಸ್ಪರ್ಟ್ಗಳ ಅಭಿಪ್ರಾಯ ತಗೊಳ್ಳೋದು ಅಷ್ಟೇ ಮುಖ್ಯವಾಗಿರೋದ್ರಿಂದ ಶೆಫ್ ಶಿವನೀತ್, ಈ ಡಿಶ್ ಬಗ್ಗೆ ನೀವೇನ್ ಹೇಳ್ತೀರಿ? ನೋಡಿ, ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ, ಕಲರ್ ಸರಿಯಾಗಿದೆ, ಮತ್ತೆ ಟೇಸ್ಟ್ ಶ್ರೇಯೋಶಿ ಹತ್ರ ಹೋದಾಗ ಗೊತ್ತಾಗುತ್ತೆ ಏನು ಅಂತ.
ಈಗ ಸಮಯ ಆಗಿದೆ ಐಟಿಸಿ ಸ್ಟಾರ್ ಶೆಫ್ ಶ್ರೇಯೋಶಿ ಅವರ ಎರಡನೇ ಡಿಶ್ ತಯಾರಿಸೋಕೆ. ಶೆಫ್ ಶ್ರೇಯೋಶಿ ಬನ್ನಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಚಾಟ್ ಮಾಡೋಣ. ಖಂಡಿತವಾಗ್ಲು. ಶೆಫ್ ಶಿವನಿ ತನ್ಯಾಕ್ ಚಾಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಶೆಫ್ ಶ್ರೇಯೋಶಿ ಅವರಿಗೆ ಅಂತಂದ್ರೆ ಅವರ ಎರಡನೇ ಡಿಶ್ ಆಗಿದೆ ಒಂದು ಚಾಟ್. ಚಾಟ್ ಚಾಟ್ ಮೇಲೆ ಏನಿದ್ರು ನಮ್ಮ ಡೆಲ್ಲಿ ಜನರ ಹಕ್ಕಿರೋದು, ಅದು ಡೆಲ್ಲಿಯಿಂದ ಶುರುವಾಗಿದ್ದು, ಅದನ್ನ ಒಂದಿನ ತೋರಿಸ್ತೀನಿ. ಚಾಟ್ನ ಇಂಡಿಯಾದ ಎಲ್ಲಾ ಕಡೆನೂ ಮಾಡ್ತಾರೆ, ಆದ್ರೆ ನನ್ನ ಚಾಟ್ ಅಲ್ಲಿ ಸ್ವಲ್ಪ ಬೆಂಗಾಲಿ ಟ್ವಿಸ್ಟ್ ಇರುತ್ತೆ. ಎಪ್ಪಿ ಪ್ಯಾಸಿ ಚಾಟ್ ವಿತ್ ಜಾಲ್ಮುಡಿ ಕ್ರಾಮ್. ಸಾಮಗ್ರಿಗಳು: 2 ಕಪ್ ಕಡಲೆ ಹಿಟ್ಟು, 1 ಇಪ್ಪಿ ನೂಡಲ್ಸ್, 2 ಹಸಿಮೆಣಸಿನಕಾಯಿ, 1 ಚಮಚ ಓಂ ಕಾಳು, 1 ಚಮಚ ಉಪ್ಪು, 1/2 ಚಮಚ ಜೀರಿಗೆ, 1/2 ಚಮಚ ಸಕ್ಕರೆ, 1/2 ಚಮಚ ಆಶೀರ್ವಾದ್ ಟರ್ಮರಿಕ್ ಪೌಡರ್, 1/2 ಚಮಚ ಆಶೀರ್ವಾದ್ ಚಿಲ್ಲಿ ಪೌಡರ್, ಕರಿಯೋದಕ್ಕೆ ಸಾಸಿವೆ ಎಣ್ಣೆ, 1/2 ಕಪ್ ಈರುಳ್ಳಿ, ಟೊಮ್ಯಾಟೊ ಮತ್ತು ಬೇಯಿಸಿದ ಆಲೂಗಡ್ಡೆ, 1 ಕಪ್ ಮಂಡಕ್ಕಿ, 1/2 ಚಮಚ ನಿಂಬೆ ಹಣ್ಣಿನ ರಸ, 1/2 ಕಪ್ ಮುರಿದ ಬೆಂಗೋ ಟೇಡೆ ಮೇಡೆ. ಬನ್ನಿ ಈಗ ನಮ್ಮ ಮುಂದಿನ ರೆಸಿಪಿ ಶುರು ಮಾಡೋಣ. ಇದರ ಹೆಸರು ಎಪಿ ಪ್ಯಾಸಿ ಚಾಟ್ ವಿತ್ ಜಾಲ್ಮುಡಿ ಕ್ರಂಪ್. ಬೇಸಿಕಲಿ ಇದನ್ನ ಸನ್ಫೀಸ್ಟ್ ಎಪಿ ನೂಡಲ್ಸ್ ಇಂದ ತಯಾರಿಸ್ತೀವಿ. ಸೊ ಬನ್ನಿ ಶುರು ಮಾಡೋಣ. ಈ ಸನ್ಫೀಸ್ಟ್ ಇಪಿ ನೂಡಲ್ಸ್ನ ಚೆನ್ನಾಗಿ ಬೇಯಿಸಬೇಕು. ಒಂದಸಲ ಇದು ಬೆಂದ ಮೇಲೆ ಅದನ್ನ ನಾವು ತಣ್ಣಗೆ ಮಾಡಬೇಕಾಗುತ್ತೆ. ಜಾಲ್ ಅಂತಂದ್ರೆ ಖಾರ, ಮುಡಿ ಅಂತಂದ್ರೆ ಮಂಡಕ್ಕಿ. ಸೊ ಜಾಲ್ ಮುಡಿ ಅಂತಂದ್ರೆ ಖಾರದ ಮಂಡಕ್ಕಿ. ಇದನ್ನ ನಾವು ಈ ಪಕೋಡದ ಮೇಲೆ ಹಾಕ್ತೀವಿ. ಇಪಿ ಈಗ ಬೆಂದಾಗಿದೆ, ಈಗ ನಾವಿದನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಆಗ ನಾವಿದನ್ನ ಬೇರೆ ಎಲ್ಲ ಇನ್ಗ್ರೀಡಿಯಂಟ್ಸ್ ಜೊತೆ ಮಿಕ್ಸ್ ಮಾಡಬಹುದು. ನೀವು ನೋಡ್ತಿದ್ದೀರಲ್ಲ ಈಗ ಇದು ತುಂಬಾ ಬಿಸಿಯಾಗಿದೆ. ಇಪ್ಪಿ ಈಗ ತಣ್ಣಗಾಗಿದೆ, ಮತ್ತೆ ನಿಮ್ಗೆ ಕಾಣಿಸ್ತಿರೋ ಹಾಗೆ ಇದು ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ. ಇದರಲ್ಲಿ ಸ್ವಲ್ಪ ತಗೊಳ್ಳೋಣ ಇಪ್ಪಿನ. ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಿದ್ದೀನಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕಟ್ ಮಾಡಿರೋ ಹಸಿ ಮೆಣಸಿನಕಾಯಿ, ಓಂ ಕಾಳು, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು. ಜೊತೆಗೆ ಒಂದ್ ಸ್ವಲ್ಪ ಜೀರಿಗೆನೂ ಹಾಕಿ. ಈಗ ನಾವಿದನ್ನ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ತಿಕ್ಕಾಗಿ ಬ್ಯಾಟರ್ ತರ ಆಗ್ಬೇಕು. ನಮ್ ಬ್ಯಾಟರ್ ತಯಾರಾಗಿದೆ, ಈಗ ಇದನ್ನ ರೋಲ್ ಮಾಡೋಣ. ಹೀಗೆ ಬಾಲ್ ತರ ಮಾಡಿ ಆಮೇಲೆ ಅದನ್ನ ಚಪ್ಪಟೆ ಮಾಡಿ ಮತ್ತೆ ಅದನ್ನ ಫ್ರೈ ಮಾಡೋಣ. ಈಗ ಇದು ಆಲ್ರೆಡಿ ತಯಾರಾಗಿದೆ. ಪ್ಯಾಸಿ ಈಗ ಎಲ್ಲಾನು ತಯಾರಾಗಿದೆ. ಈಗ ಅದನ್ನ ಸ್ವಲ್ಪ ತಣ್ಣಗಾಗೋಕ್ ಬಿಡೋಣ. ಅಷ್ಟರಲ್ಲಿ ನಾವು ಜಾಲ್ಮುಡಿ ಮಾಡೋಣ. ಸ್ವಲ್ಪ ಮಂಡಕ್ಕಿ ತಗೊಳ್ಳಿ, ಹಸಿಮೆಣಸಿನಕಾಯಿ, ಕಡಲೆಕಾಯಿ ಸ್ವಲ್ಪ. ಈಗ ಹಾಕ್ತಿರೋ ಮಿಕ್ಸ್ಚರ್ ಅಲ್ಲಿ ಬೇಯಿಸಿದ ಆಲೂಗಡ್ಡೆ, ಈರುಳ್ಳಿ ಮತ್ತೆ ಟೊಮ್ಯಾಟೊ ಇದೆ. ಈಗ ಇದಕ್ಕೆ ಹಾಕ್ತಿದ್ದೀನಿ ಮಸ್ಟರ್ಡ್ ಆಯಿಲ್, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಬೆಂಗು ತೇಡೆ ಮೇಡೆ. ಈಗ ತಯಾರಾಗ್ತಿದೆ ನಮ್ಮ ಜಾಲ್ಮುಡಿ ಕ್ರಂಬ್. ಈಗ ಇದನ್ನ ಲೇಯರ್ಸ್ ಮಾಡಿ ನಮ್ಮ ಚಾಟ್ನ ರೆಡಿ ಮಾಡೋಣ. ಈಗ ಇದನ್ನ ಬೇಸಾಗಿ ಅಂದ್ರೆ ಇದನ್ನ ಕೆಳಗಿಡೋಣ. ಸ್ವಲ್ಪ ಸಿಹಿ ಮೊಸರು, ನಂತರ ಸ್ವಲ್ಪ ಟ್ಯಾಮರಿನ್ ಚಟ್ನಿ, ಇದ್ರ ಮೇಲೆ ಒಂದ್ ಸ್ವಲ್ಪ ಟೇಡೆ ಮೇಡೆ ಹಾಕೋಣ. ಮೊಸರು ಮತ್ತೆ ಕೊನೆಯದಾಗಿ ಇದ್ರ ಮೇಲೆ ನಾವು ಜಾಲ್ಮುಡಿನ ಕವರ್ ಮಾಡೋಣ. ಈ ಚಾಟಲ್ಲಿ ನಿಮ್ಗೆ ಮಂಡಕ್ಕಿ ರುಚಿ ಸಿಗುತ್ತೆ, ಕಡಲೆಕಾಯಿ ರುಚಿ ಸಿಗುತ್ತೆ, ಸ್ವಲ್ಪ ಚಟ್ಪಟ ರುಚಿನೂ ಇರುತ್ತೆ. ಈಗ ಫೈನಲಿ ಲಾಸ್ಟ್ ಅಲ್ಲಿ ಇದ್ರ ಮೇಲೆ ನಾವು ದಾಳಿಂಬೆ ಹಾಕೋಣ ಮತ್ತೆ ಸ್ವಲ್ಪ ನಿಂಬೆ ರಸ. ಈಗ ನಮ್ಮ ಚಾಟ್ ತಯಾರಾಗಿದೆ. ಓಕೆ ಶೆಫ್ ಶಿವನೀತ್, ಈಗ ನಮ್ಗೆ ಹೇಳಿ ಈ ಡಿಶ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ.
ನೋಡಿ, ಇದು ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ, ಯುನಿಕ್ ಕಾಂಬಿನೇಷನ್. ಇದು ನೂಡಲ್ಸ್ ಇಂದ ಪಕೋಡಾ ಮಾಡಿದ್ದಾರೆ ಮತ್ತೆ ಟಿಪಿಕಲ್ ಬೆಂಗಾಲಿ ಝಾಲ್ಮುಡಿನ ಅದ್ರ ಮೇಲೆ ಹಾಕಿದ್ದಾರೆ. ಸೊ ಇಟ್ ಲುಕ್ಸ್ ವೆರಿ ಟೆಂಪ್ಟಿಂಗ್. ಐ ಆಮ್ ಶೋರ್ ತಿನ್ನೋದಕ್ಕೆ ಮತ್ತೆ ಟೆಕ್ಸ್ಚರ್ ಅಲ್ಲಿ ಕೂಡ ತುಂಬಾ ಯುನಿಕ್ ಮತ್ತೆ ಸ್ವಾದಿಷ್ಟವಾಗಿರುತ್ತೆ. ವಾ ವಾ ಶ್ರೇಯೋಶಿ, ನಿಮ್ಮ ಡಿಶ್ ಹಾಗೂ ನಿಮ್ ಬಗ್ಗೆ ತುಂಬಾ ಹೊಗಳ್ತಾ ಇದಾರೆ ಇವರು. ಶ್ರೇಯೋಶಿ, ನಿಮ್ಗೆ ಪ್ರೆಷರ್ ಕಡಿಮೆ ಆಗಿ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರ್ಬೋದಲ್ವಾ? ಖಂಡಿತವಾಗ್ಲು, ಈಗ ನನ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಶೆಫ್. ಶೆಫ್ ಶಿವನೀತ್, ನಿಮ್ಗೂ ಬೆಂಗಾಲಿ ಡಿಶಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಕೇಳ್ಪಟ್ಟಿದ್ದೀನಿ. ಈಗ ಬೆಂಗಾಲಿ ಡಿಶಸ್ ಅಲ್ಲಿ ಪಂಚ್ ಫೋರನ್ ಮಸಾಲಗಳ ಬಳಕೆ ಆಗುತ್ತೆ ಅಂತ ಕೇಳಿದೀನಿ, ಇದ್ರ ಬಗ್ಗೆ ತಿಳಿಸಬಹುದಾ? ಹೆಸರು ಹೇಳೋ ಹಾಗೆ ಪಂಚ್ ಫೋರನ್ ಇದರಲ್ಲಿ 5 ತರಹದ ಕಾಳುಗಳನ್ನ ಹಾಕಿರ್ತಾರೆ. ಮೆಂತೆ, ಸೋಂಪು, ಬ್ಲ್ಯಾಕ್ ಮಸ್ಟರ್ಡ್ ಅಂದ್ರೆ ಸಾಸಿವೆ, ಜೀರಿಗೆ ಮತ್ತೆ ಎಳ್ಳು ಇರುತ್ತೆ. ಈ 5 ಮಿಕ್ಸ್ ಮಾಡಿ ಮಸಾಲೆ ತಯಾರಿಸ್ತಾರೆ ಮತ್ತೆ ಅದನ್ನ ಒಗ್ಗರಣೆಗೆ ಬಳಸ್ತಾರೆ. ಇದನ್ನ ಒಗ್ಗರಣೆಗೆ ಹಾಕಿದಾಗ ಮನೆ ತುಂಬಾ ಪರಿಮಳ ತುಂಬಿರುತ್ತೆ ಮತ್ತೆ ಊಟದಲ್ಲೂ ಸ್ವಾದ ಇರುತ್ತೆ. ಶೆಫ್ ಶಿವನೀತ್, ನೀವು ನಂತರ ಒಬ್ಬ ಡೆಲ್ಲಿ ಅವರೇ ಆಗಿದ್ದೀರಿ, ಆದ್ರೂ ಬೆಂಗಾಲಿ ಡಿಶ್ಗಳಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗೋದು ಯಾವುದು? ನನಗೆ ಬೆಂಗಾಲಿ ಡಿಶಸ್ ನಲ್ಲಿ ಸ್ವೀಟ್ಸ್ ತುಂಬಾ ಇಷ್ಟ ಆಗುತ್ತೆ, ಅಂದ್ರೆ ಸಂದೇಶ್, ಪಾಯೇಶ್, ಚಮಚಮ್, ಇದೆಲ್ಲ ಇಷ್ಟ ಆಗುತ್ತೆ. ಶೆಫ್ ಶ್ರೇಯೋಶಿ ಮಾಡ್ತಾ ಇರುವಂತ ಮುಂದಿನ ಡಿಶ್ ನ ಹೆಸರು ಶೇನಾ ಪಾಯೇಶ್ ಅಂತ ಅಲ್ವಾ ಶೆಫ್ ಶ್ರೇಯೋಶಿ ಅವರೇ? ಖಂಡಿತ, ಬೆಂಗಾಲಿ ಅಡಿಗೆ ಸಿಹಿ ಇಲ್ಲದೆ ಯಾವತ್ತಾದ್ರೂ ಕಂಪ್ಲೀಟ್ ಆಗುತ್ತಾ? ಬನ್ನಿ, ಶೇನಾ ಪಾಯಾಶ್ ಮಾಡೋದಕ್ಕೆ ಏನೇನ್ ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ. 1 ಲೀಟರ್ ಹಾಲು, 1 ನಿಂಬೆಹಣ್ಣು, 3 ದೊಡ್ಡ ಚಮಚ ಸಕ್ಕರೆ, 1 ದೊಡ್ಡ ಚಮಚ ಬಾದಾಮಿ, 1 ದೊಡ್ಡ ಚಮಚ ಒಣ ದ್ರಾಕ್ಷಿ ನೆನೆಸಿರೋದು, ಮತ್ತೆ ಸ್ವಲ್ಪ ಕೇಸರಿ. ಬನ್ನಿ ಈಗ ನಮ್ಮ 3ನೇ ಡಿಶ್ ಮಾಡೋಣ. ಇದರ ಹೆಸರು ಶೇನಾ ಪಾಯಾಶ್. ಇದು ಒಂದು ಸ್ವೀಟ್ ಡಿಶ್. ಮತ್ತೆ ಇದನ್ನ ತಯಾರಿಸೋಕೆ ಮೊದಲು ನಾವು ಶೇನಾ ಮಾಡ್ಕೊಳ್ಳೋಣ. ಶೇನಾ ಮಾಡ್ಕೊಳ್ಳೋಕೆ ಮೊದಲು ನಾವು ಹಾಲ್ನ ಕಾಯಿಸ್ಬೇಕು. ಈಗ ಸಣ್ಣ ಉರಿಯಲ್ಲಿ ಹಾಲ್ ಕಾಯಿಸಿದ ನಂತರ ಇದಕ್ಕೆ ನಾವು ನಿಂಬೆ ರಸನ ಹಾಕೋಣ. ನಿಂಬೆ ರಸ ಹಾಕ್ತಿದ್ದ ಹಾಗೆ ಹಾಲ್ ಒಡೆದು ಈಗ ಚೇನಾಗಿದೆ. ಈಗ ಮಸ್ಲಿನ್ ಕ್ಲಾತ್ ಅಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತಿದ್ದನ್ನ ಬೇರೆ ಇಡೋಣ. ಶೆಫ್ ಶ್ರೇಯೋಶಿ, ನಾನ್ ತಿಳ್ಕೊಂಡಿರೋ ಪ್ರಕಾರ ಬೆಂಗಾಲಿ ಅಡಿಗೆ ಮಾಡೋದಕ್ಕೆ 2 ಮುಖ್ಯವಾಗಿ ಬೇಕೇ ಬೇಕು ಅಂತ, ಒಂದು ಮೀನು, ಇನ್ನೊಂದು ಚೇನಾ ಅಂತ. ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಚೇನಾ ಮತ್ತೆ ಮೀನು ಎರಡನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ತುಂಬಾನೇ ಯೂಸ್ ಮಾಡ್ತಾರೆ. ಆದ್ರೆ ಅದನ್ನ ಹೊರತುಪಡಿಸಿ ಬೇರೆ ಬೇರೆ ತರದ ಗ್ರೇವಿಗಳನ್ನ ಮಾಡಬೇಕಾದ್ರೂ ಇದನ್ನ ಬಳಸ್ತಾರೆ. ಚೇನಾನ ಬರೀ ಸಿಹಿ ತಿಂಡಿಗಳಲ್ಲಷ್ಟೇ ಅಲ್ಲ, ಬೇರೆ ಬೇರೆ ತಿಂಡಿಗಳಲ್ಲೂ ಇದನ್ನ ಬಳಸ್ತಾರೆ. ಬೆಂಗಾಲಿ ಡಿಶಸ್ ತುಂಬಾ ಫ್ರೆಶ್ ಮತ್ತೆ ರಿಫ್ರೆಶಿಂಗ್ ಆಗಿರುತ್ತೆ, ಮತ್ತೆ ತುಂಬಾ ಯುನಿಕ್ ಫ್ಲೇವರ್ಸ್ ಇರುತ್ತೆ, ಮತ್ತೆ ಇದರಲ್ಲಿ ಫಿಶ್ ತುಂಬಾನೇ ಪಾಪ್ಯುಲರ್ ಆಗಿರುತ್ತೆ, ಮತ್ತೆ ಅವರು ಮಾಡುವಂತ ಪಲ್ಯನು ಕೂಡ ಹಾಗೆ ಟಿಪಿಕಲ್ ಬೆಂಗಾಲಿ ಆಗಿರುತ್ತೆ. ಚೇನಾ ಈಗ ರೆಡಿ ಆಗಿದೆ, ಈಗ ರಬ್ಡಿ ಮಾಡೋಣ. ರಬ್ಡಿ ಮಾಡೋದಕ್ಕೆ ನಾವು ಹಾಲ್ನ ಕಾಯಿಸ್ಬೇಕು. ಇದನ್ನ ಕನಿಷ್ಠ ಪಕ್ಷ 40 ನಿಮಿಷ ಆದ್ರೂ ಲೋ ಫ್ಲೇಮ್ ಅಲ್ಲಿ ಕಾಯಿಸಿದಾಗ ಸ್ವಲ್ಪ ಇದು ಥಿಕ್ ಆಗುತ್ತೆ. ಹಾಲು ಕುದ್ದು ದಪ್ಪ ಆಗಿದೆ. ಈಗ ಇದಕ್ಕೆ ನಾವು ಸ್ವಲ್ಪ ಸಾಫ್ರನ್ ಹಾಕೋಣ. ಕೇಸರಿ ಹಾಕದ ನಂತರ ಇದನ್ನ ಸ್ವಲ್ಪ ಹಾಲಲ್ಲೇ ಕುದಿಯೋದಕ್ಕೆ ಬಿಡೋಣ. ಆಗ ಕೇಸರಿಯ ಫ್ಲೇವರ್ ಏನಿದೆ ಅದು ಹಾಲಿಗೆ ಸೇರ್ಕೊಳ್ಳುತ್ತೆ. ಚೇನಾ ಈಗ ತಯಾರಾಗಿದೆ. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಬೆರೆಸೋಣ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಲು ಆ ಕಡೆ ಇನ್ನು ಕುದಿತಾ ಇದೆ. ಹಾಲಲ್ಲಿ ಕುದಿಯೋಷ್ಟರಲ್ಲಿ ಸಕ್ಕರೆ ಇಲ್ಲಿ ಕರಗಿರುತ್ತೆ. ಚೇನಾ ಮತ್ತೆ ಸಕ್ಕರೆ ಬೆರ್ತಿದೆ. ಈಗ ಇದಕ್ಕೆ ನಾವು ನಿಧಾನವಾಗಿ ನಮ್ಮ ಕೇಸರಿ ರಬ್ಡಿ ಏನಿದೆ ಅದನ್ನ ಹಾಕೋಣ. ಮತ್ತಿದನ್ನ ನಿಧಾನವಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಆಗ ಇದು ತನ್ನಿಂತಾನೇ ಬೆರ್ತು ಹೋಗುತ್ತೆ. ಚೀನಾ ಪಾಯಶ್ ತಯಾರಾಗಿದೆ. ಈಗ ಇದಕ್ಕೆ ಗಾರ್ನಿಶ್ ಮಾಡೋಣ. ಸ್ವಲ್ಪ ನೆನೆಸಿರೋ ಒಣದ್ರಾಕ್ಷಿ ಹಾಕ್ತಿದ್ದೀನಿ, ಜೊತೆಗೆ ಸ್ವಲ್ಪ ಕಟ್ ಮಾಡಿರೋ ಬಾದಾಮಿ ಹಾಕ್ತಿದ್ದೀನಿ. ನಾವು ಚೀನಾ ಪಾಯಶ್ನೇನೋ ಮಾಡಾಯ್ತು, ಆದ್ರೆ ಚೀನಾ ಪಾಯಶಿಂದ ಇನ್ನೇನ್ ಮಾಡಬಹುದು? ಚೀನಾ ಪಾಯಶಿಂದ ನಾವು ಪಾರ್ಫೇಟ್ ಮಾಡಬಹುದು. 5 ಸನ್ಫೀಸ್ಟ್ ಫಾರ್ಮ್ ಲೈಟ್ ಓಟ್ಸ್ ಅಂಡ್ ಆಲ್ಮಂಡ್ ಬಿಸ್ಕೆಟ್ಸ್, 1/4 ಕಪ್ ಕಟ್ ಮಾಡಿರೋ ಮಾವಿನ ಹಣ್ಣು, 2 ಚಮಚ ನೆನೆಸಿದ ಕಾಮ ಕಸ್ತೂರಿ, 1 ಚಮಚ ಕಟ್ ಮಾಡಿರೋ ಬಾದಾಮಿ. ಬನ್ನಿ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ.
ಮೊದಲನೇ ಲೇಯರ್ ನಾವು ಚೀನಾ ಪಾಯಶ್ ಹಾಕೋಣ. ಅದ್ರ ಮೇಲೆ ಸ್ವಲ್ಪ ಕ್ರಶ್ ಆಗಿರೋ ಸನ್ಫೀಸ್ಟ್ ಫಾರ್ಮ್ ಲೈಟ್ ಬಿಸ್ಕೆಟ್ಸ್. ನಾನಿದನ್ನ ಪ್ಯಾಕೆಟ್ ಒಳಗೆ ಕ್ರಶ್ ಮಾಡ್ತಾ ಇದ್ದೀನಿ. ಈಗ ಇದಾದ್ಮೇಲೆ ನಾವ್ ಇದಕ್ಕೆ ಹಾಕ್ತಾ ಇರೋದು ಸ್ವಲ್ಪ ಕಾಮಕಸ್ತೂರಿ. ಇದನ್ನ ಮೊದಲೇ ನೆನ್ಸಿಟ್ಟಿದ್ದೆ ನಾನು. ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೇಕಿದನ್ನ. ಇದ್ರ ಮೇಲೆ ಮತ್ತೆ ಸ್ವಲ್ಪ ಚೀನಾ ಪಾಯಶ್. ಈಗ ಕೊನೆಯದಾಗಿ ಫಿನಿಶ್ ಮಾಡೋದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಮಾವಿನ ಹಣ್ಣು, ಇನ್ನೊಂದ್ ಸ್ವಲ್ಪ ಬಿಸ್ಕೆಟ್ಸ್, ಮತ್ತೆ ಕೊನೆಯದಾಗಿ ಸ್ವಲ್ಪ ಬಾದಾಮಿ. ಇಲ್ಲಿ ನೋಡಿ, ನಮ್ಮ ಪಾರ್ಫೆಟ್ ತಯಾರಾಗಿದೆ. ಇದನ್ನ ನಾವೀಗ ಫ್ರಿಡ್ಜ್ ಅಲ್ಲಿ ಇಡಬೇಕು, ಮತ್ತೆ 2 ಗಂಟೆ ಆದ್ಮೇಲೆ ನಿಮ್ಗೆ ರುಚಿಯಾದ ಗೌರ್ಮೆಂಟ್ ಡೆಸರ್ಟ್ ತಿನ್ನೋಕೆ ತಯಾರಾಗಿರುತ್ತೆ. ಶೆಫ್ ಶಿವನೀತ್, ನೀವೇ ನನಗೊಂದು ಮಾತು ಹೇಳಿ, ಮುಂದಿನ ಎಪಿಸೋಡ್ ನಲ್ಲಿ ನೀವೇ ಬರ್ತಾ ಇರೋದ್ರಿಂದ ಡೆಲ್ಲಿಯ ಯಾವ ಸ್ವಾದ ಹಾಗೂ ಚಾಟ್ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ದೀರಾ ಅಂತ. ಅದನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆದ್ರೆ ಒಂದು ವಿಷಯ ನಾನು ಹೇಳಬಲ್ಲೆ, ಪ್ರತಿ ಒಂದು ಡಿಶ್ ಯುನೀಕ್ ಆಗಿರುತ್ತೆ ಮತ್ತೆ ಹೆಲ್ದಿ ಆಗಿರುತ್ತೆ. ಹೆಲ್ದಿ ಚಾಟ್ ಅಂದ್ರೆ ಎಷ್ಟು ಬೇಕಾದ್ರೂ ತಿನ್ಬಹುದಾ? ಶೆಫ್ ಶಿವನೀತ್ ನಿಜ ಹೇಳ್ತಾ ಇದ್ದೀರಾ ತಾನೆ, ನಂಗಂತೂ ಆನಂದ ಬಾಷ್ಪನೆ ಬರ್ತಾ ಇದೆಯಪ್ಪ. ಬಟ್ ಒಂದು ವಿಷಯ ಅಂತ ಹೇಳಲೇಬೇಕು, ಒಂದು ಎಂಟೈರ್ ಎಪಿಸೋಡ್ ನಿಮ್ ಜೊತೆ ಮಾಡೋದಕ್ಕೆ ನಮ್ಗಿಂತ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು, ಬಾಬಾಯ್, ಬೆಸ್ಟ್ ಆಫ್ ಲಕ್ ಶ್ರೇಯೋಶಿ, ಬಾಬಾಯ್ ಧೀರಜ್. ಅಂಡ್ ಥ್ಯಾಂಕ್ ಯು ಶೆಫ್ ಶ್ರೇಯೋಶಿ, ನಮ್ಗೆ ಬೆಂಗಾಲಿ ಫುಡ್ನ ಜಾದು ತೋರಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಧೀರಜ್, ನಾನು ತುಂಬಾ ಎಂಜಾಯ್ ಮಾಡಿದೆ. ಸೊ ಇವತ್ತು ನಿಮ್ಮ ಮನೆಯಲ್ಲಿ ಬೆಂಗಾಲಿ ಡಿಶಸ್ ನ ಸ್ವಾದ ನೋಡಿ. ಆದ್ರೆ ಮುಂದಿನ ಎಪಿಸೋಡ್ ನಲ್ಲಿ ಡೆಲ್ಲಿ ಚಾಟ್ ಮತ್ತು ಸ್ಟ್ರೀಟ್ ಫುಡ್ ತಿನ್ನೋದಕ್ಕೆ ಬನ್ನಿ, ಮತ್ತು ನಿಮ್ಮ ಮನೆಯ ಕಿಚನ್ ನ ಖಂಡಿತವಾಗ್ಲೂ 5 ಸ್ಟಾರ್ ಮಾಡಬೇಡಿ.